ಜಯನಗರ 5 ವರ್ಷದಿಂದ ಮಲಕೊಂಡಿದೆ ಕೆಲಸ ಯಾರು ಮಾಡಬೇಕು ಅವರು ಮಾಡಿಲ್ಲ ನಾನು ನೋಡಿಲ್ಲ ಸ್ಥಳೀಯವಾಗಿ ಶಾಸಕರು ಯಾರು ಸರ್ ಇಲ್ಲಿ ಅವರ ತಂದೆಯಿಂದ ಅವರ ಹೆಸರು ಗೊತ್ತಿರ್ತೋ ಅವರ ಹೆಸರು ಪೂರ್ತಿ ನಮಗೆ ಇವತ್ತಿಗೂ ಗೊತ್ತಿಲ್ಲ ಸಿ ಕೆ ರಾಮಮೂರ್ತಿ ಅಂದ್ರೆ ಡೆಲ್ಲಿನಲ್ಲಿ ಮೋದಿಗೆ ಹೆಂಗೆ ಹೆಸರು ನಮ್ಮ ಪಟ್ಟಾಭ್ರಾಮನಗರದಲ್ಲಿ ರಾಮಮೂರ್ತಿ ಅವರಿಗೆ ಅದೇ ತರ ಇದೆ ದಿವಂಗತ ಎ ಕುಮಾರ್ ಇದ್ದಾಗ 10 ವರ್ಷದಿಂದ ಅವರು ನೋಡದೇ ಇದ್ದ ಜಾಗ ಎಲ್ಲ ಮೀಟ್ ಮಾಡದೇ ಇರೋ ಜನ ಇಲ್ಲ ಇವಾಗಿರುವಂತ ಶಾಸಕರು ಪಕ್ಷದ ಬಗ್ಗೆ ನಮಗೆ ಬೇಡ ಹಾಗಾದ್ರೆ ಈ ಬಾರಿ ಬಿಜೆಪಿ ಓಟ್ ಆರ್ ಬಾರಿ ಬಿಜೆಪಿ 100% ಗೆಲ್ಲಿಸ್ತೀವಿ ಏನು ಆತರ ಕೆಲಸಗಳು ಏನು ಮಾಡ್ತಾ ಇಲ್ಲ ಯಾವ ಕೆಲಸಗಳು ಆಗಿಲ್ಲ ಕೆಲಸ ಮಾಡ್ತಾರ ರಾಮಮೂರ್ತಿ ಅವರು ಯಾವತರ 100% ಮಾಡ್ತಾರ ಬಿಜೆಪಿ ಅಂದ್ರೆ ರಾಮಮೂರ್ತಿ ರಾಮಮೂರ್ತಿ ಅಂದ್ರೆ ಬಿಜೆಪಿ ನಾ ಜೆಡಿಎಸ್ ನಿಂದ ಅಭ್ಯರ್ಥಿ ಆಗ್ತೀವಿ ಜಯನಗರದಲ್ಲಿ ಜೆಡಿಎಸ್ ಓಟ್ ಆರ್ಸ್ತೀವಿ ಅಂತ ನೀವು ಏನು ಹೇಳ್ತೀರಾ ಸರ್ ಜೆಡಿಎಸ್ ಅಲ್ಲಿ ಇಲ್ಲ ಇರದೆ ಬಿಜೆಪಿ ಅವರ ತರ ಕೆಲಸ ಮಾಡೋರು ಯಾರು ಈ ಕಾಂಗ್ರೆಸ್ ನವರು ಹೇಳ್ತಾರೆ ಸರ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ ನಮಗೆ ಜನ ಓಟ್ ಇಲ್ಲ ನಾವು ಎಲ್ಲಿ ಕಾಣಲೇ ಇಲ್ಲ ಅವರು ಅಧಿಕಾರ ಇರಲಿ ಬಿಡಿ ಪ್ರತಿ ವರ್ಷ ಏನ್ ಮಾಡ್ಕೊಂಡು ಬಂದಿರ ಮೊದಲು ಹೋಗೋಕ ನೋಡಿ 20 ವರ್ಷದಿಂದ ಅದ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಪಟ್ಟಾಭಿರಾಮನಗರ ಈ ವಾರ್ಡ್ನಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸೋಣ ಯಾವ ರೀತಿ ಇದೆ ಎಲೆಕ್ಷನ್ ಟ್ರೆಂಡ್ ಏನು ರಾಜ್ಯದಲ್ಲಿ ಸಿಕ್ಕಾಪಡೆ ಜೋರಾಗಿದೆ ಹಾಗಾದರೆ ಜಯನಗರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ ಅಂತ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕೃಷ್ಣ ಅಂತ ಕೃಷ್ಣ ಹೇಗಿದ್ದೀರಿ ಸರ್ ಆರಾಮ್ ಏನೇನು ರಾಜ್ಯದಲ್ಲಿ ಎಲೆಕ್ಷನ್ ಜೋರಾಗಿದೆ ಹೇಗಿದೆ ಜಯನಗರ ಜಯನಗರ 5 ವರ್ಷದಿಂದ ಮಲಕೊಂಡಿದೆ ಕೆಲಸ ಯಾರು ಮಾಡಬೇಕು ಅವರು ಮಾಡಿಲ್ಲ ಯಾವ ತರಾನು ನಾವು ನೋಡೇ ಇಲ್ಲ ಯಾರು ಕೆಲಸ ಮಾಡಬೇಕು ಅವರನ್ನ ನೋಡಿಲ್ಲ ಯಾರನ್ನ ನೋಡಬೇಕು ಅವರು ಈ ಸತಿ ಬಂದ್ರೆ ನೋಡ್ತೀವಿ ಈ ಯಾರು ಕೆಲಸ ಮಾಡಬೇಕಾಗಿತ್ತು ಇಲ್ಲಿ ಯಾರು ಶಾಸಕರು ಇಲ್ಲಿ ಏನಿಲ್ಲ ವರ್ಷಾನುಗಟ್ಟಲೆಯಿಂದ ರಾಮಮೂರ್ತಿ ಅವರು ವಿಜಯಕುಮಾರ್ಗೆ ಸಹಕಾರ ಕೊಟ್ಕೊಂಡು ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ರು ಇವತ್ತು ನಮ್ಮ ಪಟ್ಟಾಭಿರಾಮನಗರದಲ್ಲಿ ಪ್ರತಿಯೊಂದು ಮನೆ ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಇದರಲ್ಲಿ ರಾಮಮೂರ್ತಿ ಅವ್ರದ್ದು ಹೆಸರು ಎಲ್ರಿಗೂ ಒಂದು ಮಗುವಿಂದ ಹಿಡಿದು ವಯಸ್ಸು ಎಲ್ರಿಗೂ ಗೊತ್ತು ಯಾಕೆಂದರೆ ಯಾರೇ ಹೋಗಲಿ ಪ್ರತಿಯೊಬ್ಬರಿಗೂ ಸಹಕಾರ ನೀಡಿದ್ದಾರೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಮುಂದೇನು ಕೆಲಸ ಮಾಡ್ತಾರೆ ಅಂತ ನಾವು ಆ ಇದರಲ್ಲಿ ಅವರು ಇಲ್ಲಿಗೆ ಎಮ್ ಎಲ್ ಎ ಆಗ್ತಾರೆ ಅಂದ್ಬಿಟ್ಟು ತುಂಬ ಭರವಸೆ ಇಟ್ಕೊಂಡಿದ್ದೀವಿ ನಾವು ಒಬ್ಬರಲ್ಲ ಇಡೀ ಏರಿಯಾದವರು ಕ್ಷೇತ್ರದವರು ಹೆಂಗೆ ಇದಾಗತ್ತೆ ಅದಕ್ಕೆ ಕಾಯ್ತಾ ಇದ್ದೀವಿ ಈಗ ಜಯನಗರದಲ್ಲಿ ಸ್ಥಳೀಯವಾಗಿ ಶಾಸಕರು ಯಾರು ಸರ್ ಇಲ್ಲಿ ಇವಾಗ ಸ್ಥಳೀಯವಾಗಿ ಶಾಸಕರು ಅವ್ರ ಹೆಸರು ಅವ್ರ ತಂದೆಯಿಂದ ಅವ್ರ ಹೆಸರು ಗೊತ್ತಿರುತ್ತೆ ಅವ್ರ ಹೆಸರು ಪೂರ್ತಿ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಯಾಕೆಂದರೆ ಇತ್ತ ಕಡೆ ಅವ್ರು ಬಂದೂ ಇಲ್ಲ ನಾವು ನೋಡೂ ಇಲ್ಲ ಮಾತಾಡಿಸೋದಿಲ್ಲ ಅಥವಾ ಬಂದು ಯಾವಾಗಾದರೂ 4 ಜನ ನೋಡಿದ್ದಿದ್ರೆ ಓ ಇಂಥವ್ರು ಅಂತ ಹೇಳ್ಬೋದು ಆದ್ದರಿಂದ ನಮ್ಗೆ ಅವ್ರಿಗೆ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ಕಾಮೆಂಟನ್ನು ಮಾಡೋಕ್ಕೆ ಹೋಗಲ್ಲ ಸೊ ಒಟ್ಟಲ್ಲಿ ಕೆಲಸ ಮಾಡಿಲ್ಲ ಆಗಿಲ್ಲ ಹಾಗಾದರೆ ಇನ್ನೇನು ಎಲೆಕ್ಷನ್ ಕೆಲವೇ ತಿಂಗಳಲ್ಲಿದೆ ಇನ್ನೇನು ಅನೌನ್ಸ್ ಆಗೋದಿದೆ ಇನ್ನು ಬಿ ಜೆ ಪಿಯಿಂದ ಸಿ ಕೆ ರಾಮಮೂರ್ತಿ ಅವ್ರು ನಿಂತ್ಕೋತಿದ್ದಾರೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಹೇಳೋದ್ನಲ್ಲ ಸಿ ಕೆ ರಾಮಮೂರ್ತಿ ಅಂದರೆ ಡೆಲ್ಲಿನಲ್ಲಿ ಮೋದಿಗೆ ಹೆಂಗೆ ಹೆಸರು ನಮ್ಮ ಪಟ್ಟಾಭಿರಾಮನಗರದಲ್ಲಿ ರಾಮಮೂರ್ತಿ ಅವ್ರಿಗೆ ಅದೇ ಥರ ಇದೆ ಎಲ್ಲರೂ ಅವ್ರಿಗೋಸ್ಕರ ಒಲಿವಿನಲ್ಲಿದ್ದಾರೆ ಯಾಕೆಂದರೆ ಮುಂಚೆ ಕೆಲಸ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಈವಾಗಲೂ ಮಾಡ್ತಾ ಇದ್ರಲ್ಲಿ ಪದವಿನಲ್ಲಿರಲಿ ಇಲ್ಲದೇ ಇರಲಿ ಕೆಲಸ ಅಂತೂ ನಡೆಸ್ಕೊಂಡು ಹೋಗ್ತಾರೆ ಒಂದು ಕರೋನಾ ಟೈಮ್ ಆಗಲಿ ಒಂದು ಆಹಾರ ವಿತರಣೆ ಆಗಲಿ ಯಾರಿಗಾದರೂ ಏನೋ ತೊಂದರೆ ಆಗಲಿ ಎಲ್ರಿಗೂ ಅವರು ಮುಂದೆ ನಿಂತು ಮಾಡ್ತಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ರಾಘವೇಂದ್ರ ರಾವ್ ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಜಯನಗರ ನಾನು 1959 ಇದೇ 17ನೇ ಮೇನ್ ರೋಡ್ನಲ್ಲಿ ಇದ್ದೀನಿ ಬಿ ಎಸ್ ಎನ್ ಎಲ್ ವರ್ಕ್ ಮಾಡ್ತಾ ಇದ್ದವನು ಇಡೀ ಜಯನಗರನೇ ನನಗೆ ಡಿಪಾರ್ಟ್ಮೆಂಟು ಚಿರಪರಿಚಯ ಈ ಥರ ಇರುವಾಗ ಬೇರೆ ಕಡೆಯಿಂದ ಕರ್ಕೊಂಬಂದು ವ್ಯಕ್ತಿಗಳನ್ನ ನಿಲ್ಲಿಸಿ ನಮಗೆ ಕ್ಷೇತ್ರ ಪರಿಚಯನೇ ಇಲ್ಲ ಕಾರ್ಪೊರೇಷನ್ ಏರಿಯಾದಲ್ಲಿಲ್ಲ ಒಂದು ಜಾಗದಲ್ಲಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಹೋದರೆ ಒಂದಡಿ ನೀರು ಬರ್ತಾ ಇತ್ತು ಅಂಥ ಜಾಗಗಳೆಲ್ಲ ಇವತ್ತಿಂದನೇ ಏನೂ ತೊಂದರೆ ಇಲ್ಲ 30 ವರ್ಷದಿಂದ ಒಂಥರ ಇದಾಗಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಪೊರೇಟರ್ ಆಗಿದ್ದವರು ರಾಮಮೂರ್ತಿ ಅವರು
ನಾಗರತ್ನ ಅಂತ ಇವಾಗ ಮೊನ್ನೆ ಇದಾದವರು ಅವರೆಲ್ಲ ಇದಾಗಿದ್ದಾರೆ. ನಾವು ರಾಮಮೂರ್ತಿ ಬಗ್ಗೆ ಒಲವು ತೋರ್ತೀವಿ ಅಷ್ಟೇ. ನಮ್ಮ ಅಭಿವೃದ್ಧಿ ಆಗಿದೆ ಜಯನಗರ ಕ್ಷೇತ್ರ, ಏನ್ ಅನ್ಸುತ್ತೆ ನಿಮ್ಗೆ? ಹೇಳಿದವಲ್ಲ ವಿಜಯಕುಮಾರ, ದಿವಂಗತ ವಿಜಯಕುಮಾರ್ ಇದ್ದಾಗ 10 ವರ್ಷದಿಂದ ಅವರು ನೋಡದೆ ಇದ್ದ ಜಾಗ ಎಲ್ಲ ಮೀಟ್ ಮಾಡದೆ ಇರೋ ಜನ ಇಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇದು ಮಾಡ್ತಾ ಇದ್ರು. ಅವರು ಕ್ಷೇತ್ರದಲ್ಲಿ ನಡೆದಿದ್ದು ಈಗ 5 ವರ್ಷದಿಂದ ಇವಾಗಿರೋವಂಥ ಶಾಸಕರು ನಾವು ಯಾವತ್ತೋ ಒಂದು ದಿನ ಬಂದಿದ್ದು, ಅವತ್ತೇ ನಮ್ಮ ದಿವಂಗತ ವಿಜಯಕುಮಾರ್ದು ನಿಧನ ಆದಮೇಲೆ ಒಂದಿನ ಬಂದರು, ತಿರ್ಗಾ ನಮ್ಮ ಕಡೆ ಇದೇ ಮಾಡಿಲ್ಲ ಅವರು. ಅದು ನಮ್ಗೆ ಬೇಡ, ಅವ್ರಿಗೆ ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ. ನಮಗೆ ಬಿ ಜೆ ಪಿ ಅಗೇನ್ ಬರಬೇಕು. ಯಾಕೆ ಗೆಲ್ಲಿಸ್ಬೇಕು ಸರ್ ಬಿ ಜೆ ಪಿ? ಏನು ಕೆಲಸ ಮಾಡ್ತಾರೆ ಬಿ ಜೆ ಪಿ ಅವರು? ಯಾರು ಬಿ ಜೆ ಪಿ ಈ ಕೆಲಸ ಮಾಡ್ದಲ್ಲೇನೆ ಹೇಳ್ತೀವ ನಾವು, ಕೆಲಸ ಮಾಡಿರೋತ್ಗೆ ಹೇಳ್ತಾ ಇದ್ದೀವಿ. ಕೆಲಸ ಆಗುತ್ತೆ ಬಿ ಜೆ ಪಿ ಖಂಡಿತ ಖಂಡಿತ ನಾವು ಮಾಡ್ತೀವಿ. 36 ಟರ್ಮ್ ನಮ್ಮ ಅನಂತಕುಮಾರ್ ಅವರು 6 ಟರ್ಮ್ ಎಂ ಪಿ ಆಗಿ ಕೆಲಸ ಮಾಡಿದ್ರು, ಜನ ಬಿಟ್ಟರೆ ಕೈಗೆ ಅವ್ರನ್ನ ಇಲ್ಲ. ಅದೇ ರೀತಿ ಇವಾಗ ನಮ್ಮ ಎಂ ಪಿ ಅವರು ತೇಜಸ್ವಿ ಸೂರ್ಯ ಇದ್ದಾರೆ, ಅವರು ಅವ್ರ ಅವರು ಮಾಡ್ತಾ ಇದ್ದಾರೆ, ಇವಾಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಸೊ ಹಾಗಾದ್ರೆ ಈ ಬಾರಿ ಬಿ ಜೆ ಪಿ ಓಟ್ ಆರುತ್ತೆ? ಈ ಬಾರಿ ಬಿ ಜೆ ಪಿ 100% ಗೆಲ್ಲಿಸ್ತೀವಿ ಇಲ್ಲಿ. ಎಸ್ ಸರ್ ಬನ್ನಿ, ಇನ್ನೂ ಸ್ವಲ್ಪ ಜನ ಇಲ್ಲಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಬಾಬು ಅಂತ ಸರ್. ಸರ್ ಈಗ ಜಯನಗರ ಕ್ಷೇತ್ರ ಯಾರು ಶಾಸಕರು? ಸತ್ತು ಸೋಮ್ಯರೆಡ್ಡಿ. ಹೇಗಿದೆ ಸರ್ ಅಭಿವೃದ್ಧಿ ನಿಮ್ಮ ಕ್ಷೇತ್ರ? ಏನು ಆ ಥರ ಕೆಲಸಗಳು ಏನು ಮಾಡ್ತಾ ಇಲ್ಲ, ಯಾವುದೇ ಕೆಲಸಗಳು ಆಗಿಲ್ಲ ಇದುವರೆಗೂ. ಇನ್ನು ಶಾಸಕರು ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ, ಜಯನಗರದಲ್ಲಿ ಸಮಸ್ಯೆನೇ ಇಲ್ಲ ಅಂತ ನೀವೇನು ಹೇಳ್ತೀರಾ? ಇಲ್ಲ ಸರ್, ಆ ಥರ ಕೆಲಸಗಳು ಏನೂ ಆಗಿಲ್ಲ. ಇಲ್ಲ ಇನ್ನು ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಎಲೆಕ್ಷನ್ನು ಅಂತ, ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಭಿವೃದ್ಧಿನಾ ಇಲ್ಲ ಮುಂಚೆಯಿಂದ ಅಭಿವೃದ್ಧಿ ಆಗ್ತಿತ್ತ ನಿಮಗೆ? ಮೊದಲಿಂದ ಆಗ್ತದೆ, ಬಿ ಜೆ ಪಿ ಇದ್ದಾಗೆಲ್ಲ ಆಗಿದೆ. ಇವಾಗೇನು ಆ ಥರ ಏನೂ ಇಲ್ಲ. ಇಲ್ಲ ಅಭಿವೃದ್ಧಿ. ಹಾಂ, ಈಗ ಮತ್ತೆ ಬಿ ಜೆ ಪಿ ಏನಾದರೂ ಬರುತ್ತಾ ಹೇಳಿ, ಬಿ ಜೆ ಪಿ ಅಲ್ಲೇ ಹೊಡಿತಾ ಇದೆಯಾ ಹೇಗೆ? ಇವಾಗ ಇಲ್ಲಿ ರಾಮಮೂರ್ತಿ ಅವರು ಕೊಟ್ಟರೆ ಸೀಟು 100% ಬರ್ತಾರೆ, ಅವರೇ ಗೆಲ್ಲೋದು ಇಲ್ಲಿ. ಬಿ ಜೆ ಪಿನ ಫ್ಲಾಗ್ ಆಡೋದು ಇಲ್ಲಿ. ಕೆಲಸ ಮಾಡ್ತಾರೆ ರಾಮಮೂರ್ತಿ ಅವರು ಯಾವ ಥರ? 100% ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಮಾಡಿಕೊಟ್ಟಿದ್ದಾರೆ ಇಲ್ಲಿ, ಮಾಡ್ತಾ ಇದ್ದಾರೆ ಎಲ್ರಿಗೂ, ಇವಾಗಲೂ ಸಹಕರಿಸ್ತಾ ಇದ್ದಾರೆ ಅವರು. ಅಲ್ಲ, ಯಾಕೆ ಓಟ್ ಹಾಕ್ಬೇಕು ಇವಾಗ ರಾಮಮೂರ್ತಿ ಅವ್ರಿಗೆ? ಏನು ಕೆಲಸ ಮಾಡಿದ್ದಾರೆ ಅಂತ? ಪ್ರತಿಯೊಂದು ಇವಾಗ ಯಾವುದೇ ಕೆಲಸ ತಗೊಳ್ಳಿ, ರೋಡ್ ಆಗಲಿ, ಒಂದು ಯಾವುದೋ ಒಂದು ಸ್ಲಮ್ಮಲ್ಲಾಗಲಿ, ಎಲ್ಲದರಲ್ಲೂ ಕೆಲಸ ಮಾಡಿಕೊಟ್ಟಿದ್ದಾರೆ ಜನಕ್ಕೆ. ಅನುಕೂಲ ಇದೆ ಡೌನ್ ಎಲ್ಲ ಕಡೆ ಈ ಕಡೆ. ಸೊ ಸ್ಪಂದಿಸ್ತಾರೆ ಕಷ್ಟ ಅಂತ? ಹೌದು, 100% ಮಾಡ್ತಾರೆ. ಸರ್ ನೀವೇ ಹೇಳ್ತೀರ? ಸರ್ ಹೇಳಿ ಸರ್. ಈಗ ಇಲ್ಲಿ ಯಾವ ರೀತಿ ಇದೆ ಡೆವಲಪ್ಮೆಂಟ್ ಜಯನಗರ? ಸರ್ ಜಯನಗರದಲ್ಲೇ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ಅವರಿದ್ದಾಗ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಗೊತ್ತಿದ್ರು. ಈಗ ಮತ್ತು ಜನಗಳ ಜೊತೆ ಸ್ಪಂದಿಸ್ತಾರೆ ಅವರು, ಚಿಕ್ಕವರಾಗಲಿ ದೊಡ್ಡವರಾಗಲಿ ಕರೆದು ಮಾತಾಡ್ತಾರೆ, ಏನೋ ಕಷ್ಟ ಸುಖ ಅಂದರೆ ಹೆಲ್ಪ್ ಮಾಡ್ತಾರೆ, ಜನಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾರಿಗೆ ಆಗಲಿ ಒಂದು ಇದಾಗಲಿ ಏನು ಇದ್ದಿಲ್ಲ. ಮತ್ತು ಏನಾರು ಒಂದು ಕಷ್ಟ ಏನಾರು ಕಟ್ಕೊಳ್ತು ಡ್ರೈನೇಜ್ ಗಿನ ಕಡ್ಕೊಂಡು ಅದಕ್ಕೆ ಸ್ಪಂದಿಸ್ತಾರೆ, ಫೋನ್ ಮಾಡಿ ಕಳ್ಸ್ಕೊಂಡು ಎಲ್ಲ ಕ್ಲೀನ್ ರೆಡಿ ಮಾಡಿಸ್ಕೊಡ್ತಾರೆ, ಕಷ್ಟ ಸರ್ ಹೆಲ್ಪ್ ಮಾಡಿಕೊಡ್ತಾರೆ. ಈಗ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆಗ್ತೀವಿ ಜಯನಗರದಲ್ಲಿ, ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅಂತ ನೀವೇನು ಹೇಳ್ತೀರಾ? ಸರ್ ಜೆ ಡಿ ಎಸ್ ಅಲ್ಲಿ ಇಲ್ಲ, ಇಲ್ಲಿರೋದೇ ಬಿ ಜೆ ಪಿ. ಬಿ ಜೆ ಪಿ ಇದ್ದರೆ ರಾಮಮೂರ್ತಿ, ರಾಮಮೂರ್ತಿ ಅಂದರೆ ಬಿ ಜೆ ಪಿ. ಅಷ್ಟೇ, ರಾಮಮೂರ್ತಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಗೆಲ್ಲಿಸ್ಬೋದು ಅವ್ರನ್ನ? ಖಂಡಿತ, ಈ ಸಲ ಗೆಲ್ಲಿಸೇ ಗೆಲ್ಲಿಸ್ತೀವಿ, ಅವ್ರಿಗೆ ಟಿಕೆಟ್ ಸಿಗೋದು ಗೆಲ್ಲಿಸೇ ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀರಾ? ಗ್ಯಾರಂಟಿ. ಸರ್ ನೀವೇನು ಹೇಳ್ತೀರಾ ಹಾಗಾದರೆ? ಸರ್ ರಾಮಮೂರ್ತಿ ಸರ್ ಅವ್ರನ್ನ ಬಿಟ್ಟರೆ ಇನ್ಯಾರೋ ಇಲ್ಲ, ಅವ್ರ ಥರ ಕೆಲಸ ಮಾಡೋರು ಯಾರೂ ಇಲ್ಲ. ಈ ಕಾಂಗ್ರೆಸ್ ನಾವು ಹೇಳ್ತಾ ಸರ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ, ನಮಗೆ ಜನ ಓಟಿಲ್ಲ, ನಾವು ಎಲ್ಲಿ ಕಾಣಲೇ ಇಲ್ಲ ಅವರು, ಕಾಣ್ದಿರಾ ಹಂಗೆ ಹೇಳೋಕ್ಕಾಗುತ್ತೆ? ಇನ್ನು ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಬಂದಿದ್ರೆ? ಇಲ್ಲ ಸರ್, ಕರೆದು ಬಡವ್ರ ಬಗ್ಗೆ ಎಲ್ಲ ಫೀಲ್ಡಲ್ಲಿ ಅಕ್ಕಿ ಬೇಳೆ ಪ್ರತಿಯೊಂದು ಚೆನ್ನಾಗಿ ಕೊಟ್ಟಿದೆ, ಚೆನ್ನಾಗಿ ಮಾಡಿ. ಇನ್ನು ಸಂಕ್ರಾಂತಿ ಹಬ್ಬ ಎಲ್ಲ ಇಲ್ಲಿ ಜೋರಾಗಾಯ್ತು, ರಾಮಮೂರ್ತಿ ಅವ್ರು ಮಾಡಿದ್ರು ಅಂತ ಹೇಳ್ತಾರೆ ಜನ, ನೀವೇನು ಹೇಳ್ತೀರಾ? ಇಲ್ಲ, ಅವ್ರು ಇಲ್ಲಿ ಬಿಡಿ, ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಜೊತೆ ಹೊಸ್ದಾಗಿ ಏನಿಲ್ಲ, ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ, ಅದು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾರೆ. ರಕ್ಷಾ ಫೌಂಡೇಶನ್ ಇದೆ ಅವ್ರದ್ದು, ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ, ಬುಕ್ ಪುಸ್ತಕ ಕಂಪ್ಯೂಟರ್ಗಳು ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಅದೇನು ಹೊಸ್ದಾಗಿ ಅವ್ರಿಗೆ ಇದ್ರು ಇದಂತೆಲ್ಲ, ಪ್ರತಿ ವರ್ಷವೂ ಮಾಡೇ ಮಾಡ್ತಾರೆ ಮಾಡ್ತಾರೆ. ಅದೇನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಕೆಲಸ ಮಾಡೇ ಮಾಡ್ತಾರೆ. ಪ್ರತಿ ಅಧಿಕಾರ ಇರಲಿ ಬಿಡಲಿ, ಅವ್ರು ಪ್ರತಿ ವರ್ಷ ಏನು ಮಾಡ್ಕೊಂಬಂದಿದ್ರು ಮೊದಲಿನ ಲೋಕ ನೋಡಿ, 20 ವರ್ಷದಿಂದ ಅದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈಗ. ಹಾಗಾದ್ರೆ 2023 ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರು? ಎಂ ಎಲ್ ಎ ರಾಮಮೂರ್ತಿ ಅವ್ರು ಆಯ್ತಾರೆ, ಟಿಕೆಟು ಅವ್ರಿಗೆ ಕೊಡ್ತಾರೆ, ಅವ್ರು ಗೆಲ್ಲಿಸ್ಕೊಂಡು ಬರ್ತೀವಿ. ಗೆಲ್ಲಿಸ್ತೀವಿ ಅಕ್ಕ, ಅವರೇ ಗೆಲ್ಲಬೇಕು, ನಮ್ಗೆ ಅವರೇ ಬೇಕು. ಯಾರು? ರಾಮಮೂರ್ತಿ ಅವರೇ ಬೇಕು. ನೀವೇನು ಹೇಳ್ತೀರಾ ಸರ್, ಯಾರು ಆಗ್ತಾರೆ ಎಂ ಎಲ್ ಎ? ರಾಮಮೂರ್ತಿ ಆಗ್ಬೋದು ಸರ್, ಇಲ್ಲಿ ಗೆದ್ದರೆ ಅವ್ರಿಗೆ ಸೀಟ್ ಕೊಟ್ಟು ಅವರೇ ಗೆಲ್ಲೋದು. ಗೆಲ್ತಾರೆ 100%. ಓಕೆ ಸರ್.